ಬೇರೆ ಪರ್ಯಾಯವಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಆ ನಿಸರ್ಗದಲ್ಲಿರುವಂಥ ಆ ದೇವರಿಗೆ ಶರಣು ಹೋಗಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ನಾವು ಒತ್ತಡವನ್ನು ದೂರ ಮಾಡಿಕೊಳ್ಳಬಹುದು. ಹಾಗಾಗಿ ಇವತ್ತಿನ ಈ ಧರ್ಮ ಸಂವಾದದಲ್ಲಿ ನಮ್ಮ ಜೀವನದಲ್ಲಿ ಬರುವಂಥ ಅನೇಕ ಸಮಸ್ಯೆಗಳಿಗೆ ನಾವು ಆಧ್ಯಾತ್ಮಿಕ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ನಾವು ಹೇಗೆ ನಮ್ಮಲ್ಲಿ ಉಪಾಯವನ್ನು ಕಂಡುಹಿಡಿಯಬಹುದು ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡುವರಿದ್ದೀವಿ. ಇವತ್ತಿನ ಧರ್ಮ ಸಂವಾದದ ರೂಪುರೇಷೆಯನ್ನು ತಿಳಿದುಕೊಳ್ಳೋಣ. ಇವತ್ತಿನ ಧರ್ಮ ಸಂವಾದದ ರೂಪುರೇಷೆಯಲ್ಲಿ ಪ್ರಮುಖವಾಗಿ ನಮ್ಮ ಜೀವನದಲ್ಲಿ ಬರುವಂಥ ಅನೇಕ ಸಮಸ್ಯೆಗಳು ಮತ್ತು ಆ ಸಮಸ್ಯೆಗಳಿಗೆ ಏನು ಉಪಾಯ ಇದೆ ಇದರ ಬಗ್ಗೆ ನಾವು ತಿಳಿದುಕೊಳ್ಳುವರಿದ್ದೇವೆ. ಸಂವಾದವನ್ನು ಕೇಳಿದ ನಂತರ ನಿಮ್ಮ ಮನಸ್ಸಲ್ಲಿ ಏನಾದರೂ ಪ್ರಶ್ನೆಗಳು ಉತ್ಪನ್ನ ಆಗಿದ್ದಲ್ಲಿ ತಾವು ಅವಶ್ಯವಾಗಿ ಕಮೆಂಟ್ ಬಾಕ್ಸಲ್ಲಿ ಬರೀಬಹುದು. ಇಂದಿನ ಧರ್ಮ ಸಂವಾದದ ವಿಷಯ ಪಿತೃದೋಷ ಮತ್ತು ವಾಸ್ತುದೋಷ ಮತ್ತು ಅದಕ್ಕೆ ಪರಿಹಾರ ಉಪಾಯಗಳು. ಇವತ್ತಿನ ಈ ಧರ್ಮ ಸಂವಾದಕ್ಕಾಗಿ ಸನಾತನ ಸಂಸ್ಥೆಯ ಸಂತರಾದ ಪೂಜನೀಯ ರಮಾನಂದಗೌಡ ಇವರ ವಂದನೀಯ ಉಪಸ್ಥಿತಿ ಇದೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯವಾದ ಸ್ವಾಗತವನ್ನು ಮಾಡ್ತೇನೆ. ನಮಸ್ಕಾರ. ಇವತ್ತಿನ ಈ ಧರ್ಮ ಸಂವಾದವನ್ನು ನಾವೀಗ ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಅವರ ಪರಿಚಯವನ್ನು ಮಾಡಿಕೊಳ್ಳುವ ಪೂಜನೀಯ ರಮಾನಂದಗೌಡ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯವರು. ಕಳೆದ 20 ವರ್ಷಗಳಿಂದ ಸನಾತನ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಿದ್ದಾರೆ. ಪ್ರಸ್ತುತ ಅವರು ಸನಾತನ ಸಂಸ್ಥೆಯ 75ನೇ ಸಂತರಾಗಿ ವಿರಾಜಮಾನರಾಗಿದ್ದಾರೆ. ಸದ್ಯ ಧರ್ಮ ಪ್ರಚಾರಕರಾಗಿ ವಿವಿಧ ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡ್ತಾರೆ. ಧರ್ಮ ಸಂವಾದವನ್ನು ನಾವು ಈಗ ಪ್ರಾರಂಭ ಮಾಡುವ ಸಂವಾದದ ಮೊದಲ ಪ್ರಶ್ನೆ ಅಂದರೆ ಪೂರ್ವಜರ ಅತೃಪ್ತಿಯೇ ಆಧ್ಯಾತ್ಮಿಕ ತೊಂದರೆಗಳಿಗೆ ಕಾರಣ ಅಂತೇಳಿ ತಾವು ಹೇಳ್ತಾ ಇದ್ರಿ. ಅಂದರೆ ಪೂರ್ವಜರು ನಮ್ಮ ಸಂಬಂಧಿಕರೇ ಇರ್ತಾರೆ, ನಮ್ಮ ಒಡನಾಟಿಗಳು, ಅಂದರೆ ನಾವು ನಮ್ಮ ಅಜ್ಜ ಹೇಳ್ಬೋದು, ನಮ್ಮ ಪಿಜ್ಜಿ ಇರ್ಬೋದು, ಈ ಪ್ರಕಾರ ಹೀಗೆ. ಅಂದರೆ ಅವ್ರು ನಮಗೆ ಯಾಕೆ ತೊಂದರೆ ಕೊಡ್ತಾರೆ, ಇದ್ರ ಹಿಂದಿನ ಕಾರಣ ಏನು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಮಹತ್ವಪೂರ್ಣ ಪ್ರಶ್ನೆಯನ್ನೇ ಕೇಳಿದ್ದೀರಿ. ನಮ್ಮ ಭಾರತೀಯ ಧರ್ಮಗ್ರಂಥ ಪ್ರಕಾರ ನಮಗೆ ಪ್ರತಿಯೊಬ್ಬರಿಗೂ 3 ಋಣಗಳಿವೆ: ದೇವಋಣ, ಋಷಿಋಣ, ಪಿತೃಋಣ. ದೇವಋಣ ಅಂತೇಳಿದರೆ ಭಗವಂತನ ಉಪಾಸನೆ ಮಾಡೋದ್ರಿಂದ ಆ ಋಣವನ್ನು ತೀರಿಸ್ಬೋದು. ಋಷಿಋಣ, ಇವತ್ತು ಋಷಿಗಳು ಇಡೀ ಜಗತ್ತಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಕೊಟ್ಟಿದ್ದಾರೆ. ಆಧ್ಯಾತ್ಮಿಕ ಉನ್ನತಿಯನ್ನು ಹೇಗೆ ಮಾಡ್ಕೊಳ್ಬೋದು, ಭಗವಂತ ಅಂದರೆ ಯಾರು, ಅವನನ್ನು ಹೇಗೆ ನಾವು ಪಡೀಬೇಕು, ಅದನ್ನೆಲ್ಲ ಜ್ಞಾನವನ್ನು ಋಷಿಗಳು ಕೊಟ್ಟಿದ್ದಾರೆ. ಆದ್ದರಿಂದ ಅದನ್ನು ನಾವು ಜೀವನದಲ್ಲಿ ಆಚರಣೆಯಲ್ಲಿ ತರೋದು ಮತ್ತು ಇನ್ನೊಬ್ಬರಿಗೂ ಕೂಡ ಆಚರಣೆ ತರುವಂತೆ ಪ್ರೇರಣೆಯನ್ನು ಕೊಡೋದು, ಇದರಿಂದ ಈ ಋಷಿ ಋಣವನ್ನು ಕೂಡ ತೀರಿಸ್ಬೋದು. ಇನ್ನು ಪಿತೃಋಣ, ತಂದೆಯವರೊಟ್ಟಿಗೆ ತಾಯಿಯವರು, ಅಜ್ಜ ಅಜ್ಜಿ ಇವರೆಲ್ಲ ನಮ್ಮ ಹಿರಿಯರು ನಮಗೆ ಈ ಜನ್ಮ ಕೊಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ನಮ್ಮ ಲಾಲನೆ ಪಾಲನೆ ಪೋಷಣೆ ಎಲ್ಲವನ್ನು ಇವರು ಮಾಡಿದ್ದಾರೆ. ಆದ್ದರಿಂದ ಇವರ ಋಣ ನಮ್ಮ ಮೇಲೆ ಇರ್ತದೆ. ಇವತ್ತು ಹೆಚ್ಚಿನವರು ಸಾಧನೆ ಮಾಡದಿರೋದ್ರಿಂದ ಅವರು ಯಾವಾಗ ಸಾಯ್ತಾರೋ ಆ ಸಮಯದಲ್ಲಿ ಅವರ ಇಚ್ಛೆಗಳೆಲ್ಲವೂ ಹಾಗೇ ಇರ್ತದೆ. ಇದರ ಕಾರಣ ಅತೃಪ್ತಿಯಾದಂಥ ಅವರ ಲಿಂಗದೇಹವು ಅವರಿಗೆ ಸದ್ಗತಿ ಸಿಗದೆ ಭುವರ್ಲೋಕದಲ್ಲಿ ಅಲೆದಾಡ್ತಾ ಇರ್ತದೆ. ಆ ಭುವರ್ಲೋಕದಿಂದ ಹೊರಗೆ ಬರುವ ಇಚ್ಛೆ ಅವರ ಹತ್ರ ನಿರಂತರ ಇರ್ತದೆ. ಅದಕ್ಕಾಗಿ ಅವರ ಕುಟುಂಬದವರಿಗೆ ಅವರು ತೊಂದರೆ ಕೊಡ್ತಾ ಇರ್ತಾರೆ. ಸನಾತನ ಧರ್ಮದಲ್ಲಿ 14 ಲೋಕಗಳ ಬಗ್ಗೆ ಉಲ್ಲೇಖ ಇದೆ. ಅದರಲ್ಲಿ ಭೂವರ್ಲೋಕವೂ ಒಂದಾಗಿದೆ. ಭೂಲೋಕ ಅಂದರೆ ಈ ಪೃಥ್ವಿ. ಇದರ ಕಾರಣ ಕಾಲದಾಗಿ ಅತೃಪ್ತಿಯಾದ ಅವರ ಲಿಂಗದೇಹವು ಮೃತ ಸಂಬಂಧಿ ವ್ಯಕ್ತಿಗಳಿಗೆ ಮುಕ್ತಿ ಸರಿಯಾಗಿ ಶ್ರಾದ್ಧ ಪಕ್ಷಗಳನ್ನು ಮಾಡ್ತಾ ಇಲ್ಲ ಮತ್ತು ಸಾಧನೆಯನ್ನು ಮಾಡ್ತಾ ಇಲ್ಲ. ಇದರಿಂದಾಗಿ ಹೆಚ್ಚಿನವರಿಗೆ ಇವತ್ತು ಪೂರ್ವಜರ ತೊಂದರೆ ಇದೆ, ಅಂದರೆ ಆಧ್ಯಾತ್ಮಿಕ ತೊಂದರೆ ಇದೆ. ಈ ಪಿತೃದೋಷ ಹೇಗೆ ಬರ್ತದೆ, ಅದಕ್ಕೆ ಏನೇನು ಕಾರಣಗಳಿರ್ತದೆ ಅದನ್ನೀಗ ನೋಡೋಣ. ಪಿತೃಗಳಿಗೆ ವಿಧಿವತ್ತಾಗಿ ಸಂಸ್ಕಾರ ಶ್ರಾದ್ದವನ್ನು ಮಾಡದಿರುವುದು,
ಪಿತೃಗಳಿಗೆ ಮರೆಯುವುದು ಮತ್ತು ಅವಮಾನ ಮಾಡುವುದು ಇದರಿಂದಲೂ ತೊಂದರೆ ಬರ್ತದೆ. ಧರ್ಮಾಚರಣೆಯ ವಿರುದ್ಧ ಏನಾದರೂ ಕೃತ್ಯಗಳನ್ನು ಮಾಡೋದು ಅದರಿಂದಲೂ ತೊಂದರೆ ಬರ್ತದೆ. ಸರ್ಪ ಹತ್ಯೆಯನ್ನು ಮಾಡೋದು ಸರ್ಪ ಹತ್ಯೆಗೆ ಕಾರಣರಾಗೋದು ಇದರಿಂದಲೂ ತೊಂದರೆ ಬರ್ತಾ ಇರ್ತದೆ. ಇನ್ನು ಗೋ ಹತ್ಯೆಯನ್ನು ಮಾಡೋದು ಗೋವಿಗೆ ಅಪಮಾನ ಮಾಡೋದು ಮತ್ತು ಕುಲದೇವರು ಕುಲದೇವಿ ಇವರನ್ನು ಮರೆಯುವುದು ಮತ್ತು ಅವಮಾನ ಮಾಡೋದು ಇವೆಲ್ಲವುಗಳಿಂದ ಈ ರೀತಿ ಪಿತೃ ತೊಂದರೆಗಳು ಬರ್ತಾ ಇರ್ತದೆ. ತಾವೆಲ್ಲರೂ ಕೂಡ ಈ ಫೇಸ್ಬುಕ್ ಲೈವ್ ಮತ್ತು ಯೂಟ್ಯೂಬ್ ಲೈವ್ ಮೂಲಕ ತಾವು ಕನೆಕ್ಟ್ ಆಗಿದ್ದೀರಿ, ಸಂವಾದವನ್ನು ಕೇಳ್ತಾ ಇದ್ದೀರಿ. ಸಂವಾದವನ್ನು ಕೇಳುವಾಗ ನಿಮ್ಮ ಮನಸ್ಸಲ್ಲಿ ಏನಾದರೂ ಪ್ರಶ್ನೆಗಳು ಉತ್ಪನ್ನ ಆಗಿದ್ದಲ್ಲಿ ತಾವು ಅವಶ್ಯವಾಗಿ ಕಮೆಂಟ್ ಬಾಕ್ಸಲ್ಲಿ ಬರೀಬೋದು. ಪ್ರಶ್ನೆಯನ್ನು ಬರೀಬೇಕಾದ್ರೆ ತಾವು ಸ್ಪಷ್ಟವಾಗಿ ತಮ್ಮ ಹೆಸರು, ಜಿಲ್ಲೆ ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಬರೆದ್ರೆ ನಾವು ಅವಶ್ಯವಾಗಿ ನಿಮ್ಮನ್ನು ಸಂಪರ್ಕ ಮಾಡಬಹುದು. ಜೊತೆಯಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಕೊಡಲಿಕ್ಕೆ ಕೂಡ ಸಾಧ್ಯ ಆಗ್ಬೋದು. ಸಂವಾದದ ಮುಂದಿನ ಪ್ರಶ್ನೆ: ಪಿತೃದೋಷ ನಿವಾರಣೆಗಾಗಿ ನಮ್ಮ ಪೂರ್ವಜರು ಅನೇಕ ಪ್ರಯತ್ನಗಳನ್ನು ಮಾಡಿದ್ದಾರೆ ಮತ್ತು ಅದರ ಮಹತ್ವವನ್ನು ಅವರು ಅಷ್ಟೇ ಗಂಭೀರತೆಯಿಂದ ತಿಳ್ಕೊಂಡು ಅನ್ನೋ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಈ ಮಹತ್ವವನ್ನು ತಾವು ಸ್ವಲ್ಪ ಬಿಡಿಸಿ ಹೇಳ್ಬೋದಾ? ಅಂದರೆ ಇದರಿಂದ ನಮ್ಮ ಕರ್ತವ್ಯದ ಅರಿವಾಗ್ಬೋದು, ನಾವು ಯಾವ ರೀತಿ ಈ ಒಂದು ಪಿತೃದೋಷವನ್ನು ನಿವಾರಣೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ, ನಾವು ಹೇಗೆ ಅದರ ಪಾಲನೆಯನ್ನು ಮಾಡಬೇಕನ್ನುವಂಥದ್ದು ಅದು ಗೊತ್ತಾದರೆ ನಾವು ಖಂಡಿತವಾಗಿ ನಮ್ಮ ಜೀವನದಲ್ಲಿ ಅದನ್ನು ನಾವು ಪಾಲನೆ ಮಾಡ್ಬೋದು. ಇದರ ಬಗ್ಗೆ ವಿವರವಾಗಿ ಹೇಳ್ತೀರಾ? ಪ್ರಭು ಶ್ರೀರಾಮಚಂದ್ರರು ತನ್ನ ತಂದೆಯಾದ ದಶರಥ ಮಹಾರಾಜರಿಗೆ ಪಿಂಡದಾನ ಶ್ರಾದ್ದವನ್ನು ಮಾಡಿದರು. ಅದರ ನಂತರವೇ ಅವರು ಸ್ವರ್ಗದ ದಿಕ್ಕಿನಲ್ಲಿ ಮಾರ್ಗಕ್ರಮವನ್ನು ಮಾಡಿದರು. ಅಂದರೆ ಅವರಿಗೆ ಮುಕ್ತಿ ಸಿಕ್ಕಿತು. ಪಿತೃಗಳಿಗೆ ಮುಕ್ತಿ ನೀಡೋದ್ರ ಮಹತ್ವ ಎಷ್ಟಿದೆ? ಪತಿತ ಪಾವನೆ ಗಂಗೆಯು ಪೃಥ್ವಿಯಲ್ಲಿ ಅವತರಿಸಿದ ಒಂದು ಕಥೆಯನ್ನು ಕೇಳಿದರೆ ನಿಮಗೆ ಸುಲಭದಲ್ಲಿ ಅರ್ಥ ಆಗ್ಬೋದು. ಅದನ್ನು ನೋಡೋಣ. ರಘುಕುಲದಲ್ಲಿ ಸಗರ ಎಂಬ ರಾಜನಿದ್ದನು. ಸಗರ ರಾಜನಿಗೆ ಒಮ್ಮೆ ಇಚ್ಛೆ ನಿರ್ಮಾಣ ಆಗ್ತದೆ, ಅಶ್ವಮೇಧ ಯಾಗ ಮಾಡಬೇಕು ಅಂತೇಳಿ. ಅದನ್ನು ಕೇಳಿ ಇಂದ್ರನಿಗೆ ಭಯ ಆಗ್ತದೆ. ಸಗರನು ಯಜ್ಞದ ಕುದುರೆಯನ್ನು ಬಿಡ್ತಾನೆ. ಅದನ್ನು ಇಂದ್ರನು ಕಪಿಲ ಮುನಿಗಳ ಆಶ್ರಮದಲ್ಲಿ ಹೋಗಿ ಕಟ್ಟಿ ಹಾಕ್ತಾನೆ. ಕಪಿಲ ಮುನಿಗಳು ಆ ಸಮಯದಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಈ ವಿಷಯ ಗೊತ್ತಾಗುವುದಿಲ್ಲ. ಸಗರ ರಾಜನ 60,000 ಮಕ್ಕಳು ಕುದುರೆಯನ್ನು ಹುಡುಕ್ತಾ ಕಪಿಲ ಮುನಿಗಳ ಆಶ್ರಮದ ಹತ್ರ ಹೋಗ್ತಾರೆ. ಆಗ ಕಪಿಲ ಮುನಿಗಳು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಪಕ್ಕದಲ್ಲಿ ಕುದುರೆಯನ್ನು ಕಟ್ಟಿ ಹಾಕಿತ್ತು. ಸಗರನ ಮಕ್ಕಳಿಗೆ ಅನ್ನಿಸ್ತು, ಕಪಿಲ ಮುನಿಗಳೇ ಈ ಕುದುರೆಯನ್ನು ಕದ್ದು ತಂದು ಕಟ್ಟಿದ್ದಾರೆ ಅಂತೇಳಿ. ಅವರು ಕ್ರೋಧದಿಂದ ಅವರಿಗೆ ನಿಂದಿಸ್ತಾರೆ. ಈ ಅವಮಾನವನ್ನು ಕೇಳಿ ಕುಪಿತಗೊಂಡ ಕಪಿಲ ಮುನಿಗಳು ಸಗರನ ಮಕ್ಕಳಿಗೆ ಕ್ರೋಧಾಗ್ನಿಯಿಂದ ಭಸ್ಮ ಮಾಡಿಬಿಡ್ತಾರೆ. ಈ ವಿಷಯ ರಾಜ ಸಗರನಿಗೆ ಗೊತ್ತಾಗ್ತದೆ. ಸಗರನು ಕಪಿಲ ಮುನಿಗಳಂತಹ ಮಹಾತ್ಮರಿಗೆ ಈ ರೀತಿ ಅಯೋಗ್ಯ ವರ್ತನೆ ಮಾಡಿದ್ದರಿಂದ ಅದರ ಫಲವಾಗಿ ನಮ್ಮ ವಂಶಕ್ಕೆ ಪಾಪಕರ್ಮಗಳು ಬರ್ತದೆ ಮತ್ತು ಅದನ್ನು ಎಷ್ಟೋ ಪೀಳಿಗೆ ತನಕ ನಮಗೆ ಭೋಗಿಸಬೇಕಾಗ್ತದೆ ಅಂತ ತಿಳಿದು ಅವನ ಮೊಮ್ಮಗನಾದ ಅಂಶುಮಾನ್ಯನಿಗೆ ಹೇಳ್ತಾನೆ, ನೀನು ಕಪಿಲ ಮುನಿಗಳ ಹತ್ರ ಹೋಗಿ ನಮ್ಮ ವಂಶದ ಪಾಪಕ್ಕೆ ಈ ಮೃತ ಮಕ್ಕಳ ಸದ್ಗತಿಗೆ ಏನು ಪ್ರಾಯಶ್ಚಿತತೆ ಕೊಡಬೇಕು ಇದನ್ನು ಹೋಗಿ ಕೇಳು ಅಂತೇಳಿ ಹೇಳ್ತಾನೆ. ಅಂಶುಮಾನನು ಕಪಿಲ ಮುನಿಗಳ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಆಗ ಕಪಿಲ ಮುನಿಗಳು ಹೇಳ್ತಾರೆ, ಭಗವಾನ್ ಬ್ರಹ್ಮನನ್ನು ಪ್ರಸನ್ನಗೊಳಿಸಬೇಕು, ದೇವನದಿ ಗಂಗೆ ಪೃಥ್ವಿಗೆ ಬಂದು ನಿಮ್ಮ ರಾಜಪುತ್ರರ ಆ ಅವಶೇಷಗಳನ್ನು ಗಂಗೆಯ ನೀರಿನ ದಾರಿಯಲ್ಲಿ ಬಿಡಬೇಕು ಅಂತ ಹೇಳ್ತಾರೆ. ಇದರಿಂದ ಮಾತ್ರ ನಿಮ್ಮ ವಂಶದ ಈ ಪಾಪದ ಮುಕ್ತಿ ಆಗ್ಬೋದು ಅಂತ ಹೇಳ್ತಾರೆ. ಅದೇ ರೀತಿ ಅಂಶುಮಾನನು ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಜೀವನ ಪೂರ್ತಿ
ತಪಸ್ಸನ್ನು ಮಾಡ್ತಾನೆ. ಆದರೆ ಅವನಿಗೆ ಬ್ರಹ್ಮದೇವರು ಪ್ರಸನ್ನರಾಗಿಲ್ಲ. ಅಂತ್ಯಕಾಲದಲ್ಲಿ ತನ್ನ ಮಗನಾದ ರಾಜ ದಿಲೀಪನನ್ನು ಕರೆದು ಹೇಳ್ತಾನೆ, ಮುಂದಿನ ಈ ತಪಸ್ಸು ಮಾಡುವ ಜವಾಬ್ದಾರಿಯನ್ನು ನೀನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಅವನಿಗೆ ಜವಾಬ್ದಾರಿಯನ್ನು ಕೊಡ್ತಾನೆ. ರಾಜ ದಿಲೀಪನು ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನು ಜೀವನ ಪೂರ್ತಿ ಕಠೋರವಾದಂಥ ತಪಸ್ಸನ್ನು ಮಾಡ್ತಾನೆ. ಅವನಿಗೂ ಬ್ರಹ್ಮದೇವರು ಒಲಿಲಿಲ್ಲ. ಕೊನೆಯ ಕ್ಷಣ ಬಂದಾಗ ಅವನು ತನ್ನ ಮಗನಿಗೆ ರಾಜ ಭಗೀರಥನಿಗೆ ಹೇಳ್ತಾನೆ, ಈ ತಪಸ್ಸನ್ನು ಮುಂದೆ ನೀನು ಮಾಡಬೇಕು ಅಂತೇಳಿ ಅವನಿಗೆ ಜವಾಬ್ದಾರಿಯನ್ನು ಕೊಡ್ತಾನೆ. ಆಗ ರಾಜ ಭಗೀರಥನು ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಬ್ರಹ್ಮದೇವನು ರಾಜ ಭಗೀರಥನಿಗೆ ಪ್ರಸನ್ನನಾಗ್ತಾನೆ ಮತ್ತು ಗಂಗೆಯನ್ನು ಪೃಥ್ವಿಗೆ ಕಳಿಸುವ ವರದಾನವನ್ನು ಕೊಡ್ತಾನೆ. ಆ ವರದಾನವನ್ನು ಕೊಟ್ಟು ಹೊರಡುವಾಗ ರಾಜ ಭಗೀರಥನು ಬ್ರಹ್ಮದೇವರಿಗೆ ಪ್ರಶ್ನೆಯನ್ನು ಕೇಳ್ತಾನೆ, ಹೇ ಭಗವಂತ, ನನ್ನ ತಂದೆ ಅಜ್ಜ ಜೀವನ ಪೂರ್ತಿ ಕಠೋರವಾದಂಥ ತಪಸ್ಸನ್ನು ಮಾಡಿದರು, ಆದರೆ ನೀನು ಅವರಿಗೆ ಪ್ರಸನ್ನನಾಗಲಿಲ್ಲ, ವರವನ್ನು ಕೊಡಲಿಲ್ಲ. ಆದರೆ ನಾನು ಕಡಿಮೆ ಸಮಯದಲ್ಲಿ ತಪಸ್ಸನ್ನು ಮಾಡಿದೆ, ನನಗೆ ನೀನು ಪ್ರಸನ್ನನಾದೆ, ವರವನ್ನು ಕೊಟ್ಟೆ. ಹಾಗಾದರೆ ಅವರು ಮಾಡಿದ ತಪಸ್ಸಿನಲ್ಲಿ ಏನಾದರೂ ಕೊರತೆ ಇತ್ತೆ ಅಥವಾ ಅವರ ತಪಸ್ಸು ವ್ಯರ್ಥ ಆಯಿತೆ ಅಂತ ಕೇಳ್ತಾನೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ತಪಸ್ಸು ಮಾಡಿದ್ದು ವ್ಯರ್ಥ ಆಗಲಿಲ್ಲ, ನಿನ್ನ ಪೂರ್ವಜರು ತಪಸ್ಸು ಮಾಡಿದ್ದು ಕಪಿಲ ಮುನಿಗಳಿಗೆ ತೊಂದರೆ ಕೊಟ್ಟ ನಿಮ್ಮ ಪೂರ್ವಜರದು ಆ ಪಾಪಕರ್ಮಗಳಿಗೆ ನಿವಾರಣೆಗಾಗಿ ಹೋಯಿತು, ಮತ್ತು ನೀನು ಮಾಡಿದ ತಪಸ್ಸು ಇವತ್ತು ಗಂಗೆಯನ್ನು ಪೃಥ್ವಿಗೆ ತರಲಿಕ್ಕೆ ಏನು ಅವಶ್ಯಕತೆ ಇತ್ತು ಆ ಪುಣ್ಯದ ಫಲ ಅದಕ್ಕಾಗಿ ಆಯಿತು. ಇವತ್ತು ಒಂದು ವೇಳೆ ನಿನ್ನ ಪೂರ್ವಜರು ತಪಸ್ಸು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇವತ್ತು ನಿಮ್ಮ ಪಾಪಕರ್ಮಗಳು ಹಾಗೆ ಉಳಿಯುತ್ತಾ ಇತ್ತು, ನಾನು ಕೂಡ ನಿನಗೆ ದರ್ಶನ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಮತ್ತು ವರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತೇಳಿ ಬ್ರಹ್ಮದೇವರು ರಾಜ ಭಗೀರಥನಿಗೆ ಹೇಳ್ತಾರೆ. ಈ ಕಥೆಯಿಂದ ರಾಜ ಸಗರಣ ಮಕ್ಕಳು ಮಾಡಿದ ಪಾಪ ಆ ವಂಶದಲ್ಲಿ ಪಿತೃನ ಹೆಚ್ಚಾಗುವಂತೆ ಆಯಿತು, ಅದನ್ನು ನಿವಾರಣೆ ಮಾಡಲಿಕ್ಕೆ ಅವರ ಪೀಳಿಗೆಯೇ ಪಾವತಿಸಬೇಕಾಯಿತು. ಈ ರೀತಿಯಲ್ಲಿ ಪಿತೃದೋಷ ಪಿತೃಗಳ ಶಾಪದಿಂದ ಬರುವುದಲ್ಲ, ಪಿತೃಗಳು ಸ್ವತಃ ಶಾಪಗ್ರಸ್ತರಾಗಿದ್ದರಿಂದ ಬರುತ್ತದೆ. ಇದರ ನಿವಾರಣೆಗಾಗಿ ಮತ್ತು ಪಿತೃಗಳ ಉದ್ಧಾರಕ್ಕಾಗಿ ಪಿತೃಯಜ್ಞ ತರುಪನ ಇಂಥ ಪುಣ್ಯಕರ್ಮಗಳನ್ನು ಮಾಡಬೇಕಾಗ್ತದೆ. ಇವುಗಳಿಂದ ಪಿತೃಗಳಿಗೆ ತನ್ನ ಪಾಪ ಕರ್ಮದಿಂದ ಮುಕ್ತರಾಗಿ ಅವರು ಮುಂದೆ ಹೋಗ್ಬೋದು. ಪಿತೃದೋಷ ನಿವಾರಣೆ ಬಗ್ಗೆ ನೀವು ಇತಿಹಾಸದ ಅನೇಕ ಕಥೆಗಳನ್ನು ಹೇಳಿದ್ರಿ. ನೀವು ಹೇಳಿದ ಕಥೆಗಳಿಂದ ನಮ್ಮ ಗಮನಕ್ಕೆ ಬಂತು ಪಿತೃದೋಷವನ್ನು ನಿವಾರಣೆ ಮಾಡೋದು ಎಷ್ಟು ಮಟ್ಟಿಗೆ ಮಹತ್ವ ಇದೆ ಅಂಥೇಳಿ. ಹಾಗಾದರೆ ಈ ಪಿತೃದೋಷವನ್ನು ನಾವು ನಿವಾರಣೆ ಮಾಡಬೇಕಾದ್ರೆ ಸುಲಭ ಉಪಾಯ ಏನು, ನಾವೇನು ಪ್ರಯತ್ನಗಳನ್ನ ಮಾಡಬೇಕು, ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಪೂರ್ವಜರಿಂದಾಗಿ ಬೇರೆ ಬೇರೆ ರೀತಿಯಲ್ಲಿ ಆಧ್ಯಾತ್ಮಿಕ ತೊಂದರೆಗಳಾಗ್ತಾ ಇರ್ತದೆ. ಈ ತೊಂದರೆ ನಿವಾರಣೆಗಾಗಿ ಬೇರೆ ಬೇರೆ ಆಧ್ಯಾತ್ಮಿಕ ಉಪಾಯಗಳನ್ನು ಮಾಡಬೇಕಾಗ್ತದೆ. ಇಂಥ ತೊಂದರೆಗಳಿಗೆ ಶಾರೀರಿಕ ಮತ್ತು ಮಾನಸಿಕ ಉಪಾಯಗಳಿಂದ ಕೇವಲ ಅದರ ಲಕ್ಷಣ ಸುಧಾರಣೆ ಆಗ್ಬೋದು, ತೊಂದರೆಯ ಮೂಲ ನಿವಾರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆ ತಗೊಳ್ಳೋದಾದರೆ ಪಿತೃದೋಷದಿಂದಾಗಿ ಚರ್ಮರೋಗ ಬಂದಿದೆ ಅಂತ ತಿಳ್ಕೊಳ್ಳೋ, ನಾವು ಡಾಕ್ಟರ್ ಹತ್ರ ಹೋಗಿ ಮದ್ದು ತಗೊಳ್ಬೋದು, ಅದು ಒಮ್ಮೆ ಗುಣ ಆಗ್ಬೋದು, ಮತ್ತು ಪೂರ್ಣ ಗುಣ ಆಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಮತ್ತೇನೂ ಬರ್ಬೋದು. ಇದಕ್ಕೆಲ್ಲ ಪಿತೃಗಳಿಗೆ ಶಾಸ್ತ್ರಾನುಸಾರವಾಗಿ ಶ್ರಾದ್ಧ ಮಾಡೋದು, ತರ್ಪಣ ದಾನ ಕೊಡೋದು ಇತ್ಯಾದನ್ನೆಲ್ಲ ಮಾಡಬೇಕಾಗ್ತದೆ. ಇವತ್ತಿನ ಕಾಲಕ್ಕೆ ಕರ್ಮಕಾಂಡದ ಸಾಧನೆಯನ್ನು ಎಲ್ಲರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇಂಥ ಯುಗಕ್ಕೆ ಸಹಜವಾದ ಮತ್ತು ಸುಲಭವಾದ ಸಾಧನೆ ಇದೆ, ಅಂದರೆ ನಾಮಜಪಕ್ಕೆ ಹೆಚ್ಚು ಮಹತ್ವ ಕೊಡಲಾಗಿದೆ. ಶ್ರೀ ಗುರುದೇವ ದತ್ತ
ದತ್ತಾತ್ರೇಯನ ಈ ನಾಮಜಪದಿಂದ ಪಿತೃದೋಷವು ದೂರ ಆಗಲಿಕ್ಕೆ ಸಹಾಯ ಆಗ್ತದೆ. ಇದಕ್ಕಾಗಿ ಹೆಚ್ಚೆಚ್ಚು ಈ ದತ್ತಾತ್ರೇಯನ ನಾಮಜಪವನ್ನು ಮಾಡೋದು, ಇದನ್ನು ಮಾಡೋದರಿಂದ ಪೂರ್ವಜರ ತೊಂದರೆ ದೂರ ಆಗಲಿಕ್ಕೆ ಸಹಾಯವಾಗ್ತದೆ. ಪಿತೃದೋಷ ನಿವಾರಣೆಗಾಗಿ ನಾವು ದತ್ತಾತ್ರೇಯ ಸ್ವಾಮಿಯ ಜಪವನ್ನು ಮಾಡಬೇಕು ಅಂತೇಳಿ ತಾವು ಹೇಳಿದ್ರಿ. ಅಂದರೆ ನೀವು ಹೇಳಿದ ಮೇಲೆ ನಮ್ಮ ಗಮನಕ್ಕೆ ಬಂತು ದತ್ತಾತ್ರೇಯ ಸ್ವಾಮಿಯವರ ಜಪವನ್ನು ನಾವು ಮಾಡಬೇಕಾಗಿದೆ ಅಂತೇಳಿ. ದತ್ತಾತ್ರೇಯ ಸ್ವಾಮಿಯವರ ಬಗ್ಗೆ ಬಹುತೇಕ ಮಂದಿಗೆ ಗೊತ್ತಿಲ್ಲ, ಅವರು ದೇವರು ಯಾವ ಕಾರ್ಯವನ್ನು ಮಾಡ್ತಾರೆ ಹೇಗೆ. ಹಾಗಾಗಿ ದತ್ತಾತ್ರೇಯ ಸ್ವಾಮಿಯವರ ಬಗ್ಗೆ ನಾವು ನಮ್ಮ ವೀಕ್ಷಕರಿಗೆ ವಿವರವಾಗಿ ತಿಳಿಸಿಕೊಡ್ಬೋದಾ? ಹೆಚ್ಚಿನ ಉಪಾಸಕರಿಗೆ ದತ್ತದೇವರ ಬಗ್ಗೆ ಕಥೆಗಳನ್ನು ಕೇಳಿ, ಯಾರಾದರೂ ಹೇಳಿದ್ದನ್ನು ಕೇಳಿ ಸ್ವಲ್ಪ ಮಟ್ಟಿಗೆ ಗೊತ್ತಿರ್ತದೆ. ಅಲ್ಪ ಸ್ವಲ್ಪ ಮಾಹಿತಿ ಇದ್ದರೆ ದೇವರ ಬಗ್ಗೆ ವಿಶ್ವಾಸವು ಕಡಿಮೆ ಇರ್ತದೆ. ಅದಕ್ಕಾಗಿ ದತ್ತದೇವರ ಬಗ್ಗೆ ನಾವು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ. ದತ್ತದೇವರ ಜನ್ಮ ಯಾವಾಗಾಯಿತು? ಪುರಾಣದ ಪ್ರಕಾರ ದತ್ತದೇವರ ಜನ್ಮವು ಸತ್ಯದ ಮನ್ವಂತರದ ಆರಂಭದ ಪ್ರಥಮ ಪರ್ಯಾಯದ ತ್ರೇತ್ರಯುಗದಲ್ಲಿ ಆಯಿತು. ಮಹಾಪತಿವ್ರತೆಯಾದ ಅನುಸೂಯ ದೇವಿ ಮತ್ತು ಅತ್ರಿ ಋಷಿಗಳ ಮನೆಯಲ್ಲಿ ಶ್ರೀ ದತ್ತಾತ್ರೇಯರು ಪ್ರಕಟರಾದರು. ಶ್ರೀ ದತ್ತಾತ್ರೇಯರನ್ನು ವಿಷ್ಣುವಿನ ಅವತಾರ ಅಂತಲೂ ಕರೆಯಲಾಗ್ತದೆ. ಶ್ರೀ ದತ್ತಾತ್ರೇಯರಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂರು ದೇವತೆಗಳ ತತ್ವ ಇದೆ. ದತ್ತಾತ್ರೇಯರ ಪ್ರಮುಖ ಕಾರ್ಯಗಳೇನು? ಪಿತೃಗಳಿಗೆ ಗತಿ ನೀಡಿ ಅವರಿಂದ ಮನುಷ್ಯರಿಗಾಗುವ ತೊಂದರೆಯನ್ನು ಕಡಿಮೆ ಮಾಡೋದು. ಅನೇಕ ಜನರು ಜೀವನದಲ್ಲಿ ಬರುವಂಥ ಅನೇಕ ಸಮಸ್ಯೆಗಳಿಗೆ ಬೇರೆ ಬೇರೆ ಜಪಗಳನ್ನು ಮಾಡ್ತಾರೆ. ನೀವು ಪ್ರತ್ಯೇಕವಾಗಿ ಹೇಳಿದ್ರಿ, ಅಂದರೆ ಪೂರ್ವಜರ ಅವಕೃಪೆ ದತ್ತಾತ್ರೇಯ ಸ್ವಾಮಿ ಜಪವನ್ನು ಮಾಡಬೇಕು ಅಂತೇಳಿ. ಹೀಗೆ ಅಂದರೆ ದತ್ತಾತ್ರೇಯ ಸ್ವಾಮಿ ಜಪವನ್ನು ಮಾಡೋದ್ರಿಂದ ಏನೇನು ಲಾಭಗಳಾಗುತ್ತೆ, ಇದರ ಬಗ್ಗೆ ನಾವು ವೀಕ್ಷಕರಿಗೆ ತಿಳಿಸಿ ಹೇಳ್ಬೋದಾ? ಯಾವಾಗ ನಾವು ಪಿತೃದೋಷದ ನಿವಾರಣೆಗಾಗಿ ಶ್ರೀ ಗುರುದೇವ ದತ್ತ ಈ ನಾಮಜಪವನ್ನು ಮಾಡ್ತೇವೋ, ಆಗ ಭಗವಾನ್ ದತ್ತಾತ್ರೇಯರ ಚೈತನ್ಯವು ನಮ್ಮ ಕಡೆಗೆ ಆಕರ್ಷಣೆ ಆಗ್ತದೆ. ಇದರಿಂದ ನಮ್ಮ ಸ್ಥೂಲ ಮತ್ತು ಸೂಕ್ಷ್ಮ ದೇಹದ ನಾಲ್ಕು ಸುತ್ತಲೂ ಸಂರಕ್ಷಣಾ ಕವಚ ನಿರ್ಮಾಣ ಆಗ್ತದೆ. ಈ ಪೂರ್ವಜರಿಂದ ಏನಾದರೂ ನಮಗೆ ಅಡಚಣೆ ಬರುವುದಿದ್ದರೂ ಅದು ಅಡಚಣೆ ದೂರ ಆಗ್ತದೆ. ನಮ್ಮ ಮತ್ತು ಪೂರ್ವಜರ ಕೊಡುಕೊಳ್ಳೋಕ್ಕೆ ಏನಾದರೂ ಇದ್ದರೆ ಅದು ಕಡಿಮೆ ಆಗ್ತದೆ. ಮತ್ತು ಪೂರ್ವಜರಿಂದ ಏನಾದರೂ ದುಷ್ಟ ಪ್ರಭಾವ ನಮ್ಮ ಮೇಲೆ ಆಗೋದಿದ್ದರೂ ಅದು ದೂರ ಆಗ್ತದೆ. ನಮ್ಮ ಪೂರ್ವಜರು ಮುಕ್ತಿಗಾಗಿ ಬೋರ್ಲೋಕದಿಂದ ಅವರು ಬಿಡುಗಡೆಯಾಗಿ ಅವರ ಮುಂದಿನ ದಾರಿ ಸುಗಮವಾಗ್ತದೆ. ಇದಕ್ಕಾಗಿ ಶ್ರೀ ಗುರುದೇವ ದತ್ತ ಈ ನಾಮಜಪವನ್ನು ಸಂಖ್ಯಾತ್ಮಕವಾಗಿ ಮತ್ತು ಗುಣಾತ್ಮಕವಾಗಿ ಮಾಡೋದರಿಂದ ತೊಂದರೆನೂ ಕಡಿಮೆ ಆಗ್ತದೆ ಮತ್ತು ನಮ್ಮ ಆಧ್ಯಾತ್ಮಿಕ ಪ್ರಗತಿಯೂ ಆಗ್ತದೆ. ಗುರು ದತ್ತಾತ್ರೇಯ ಸ್ವಾಮಿಯವರ ಜಪದ ಬಗ್ಗೆ ತಾವು ಹೇಳ್ತಾ ಇದ್ರಿ, ಜಪವನ್ನು ನಾವು ಅವಶ್ಯವಾಗಿ ಮಾಡಬೇಕು ಅಂತೇಳಿ. ಜಪವನ್ನು ನಾವು ಎಷ್ಟು ಸಮಯ ಮಾಡಬೇಕು, ಯಾವಾಗ ಮಾಡಬೇಕು, ಇದರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಾವು ಅವಶ್ಯವಾಗಿ ತಿಳಿಸಿಕೊಡ್ಬೋದು. ಪಿತೃದೋಷ ನಿವಾರಣೆಗಾಗಿ ಶ್ರೀ ಗುರುದೇವ ದತ್ತ ಈ ಜಪವನ್ನು ಮಾಡಬೇಕು. ಅದು ತೊಂದರೆಯ ತೀವ್ರತೆಗೆ ಅನುಸಾರವಾಗಿ ಮಾಡೋದಿರ್ತದೆ. ಶ್ರೀ ಗುರುದೇವ ದತ್ತ, ಶ್ರೀ ಗುರುದೇವ ದತ್ತ ಈ ರೀತಿ ನಾಮಜಪ ಮಾಡೋದಿರ್ತದೆ. ಆದಷ್ಟು ಇದನ್ನು ಬೆಳಿಗ್ಗೆ ಮಾಡಿದರೆ ಒಳ್ಳೆಯದು, ದಿನಪೂರ್ತಿ ಆಧ್ಯಾತ್ಮಿಕ ರೀತಿಯಲ್ಲಿ ನಮಗೆ ಲಾಭ ಆಗ್ತದೆ. ಕುಲದೇವತೆ ಮತ್ತು ಇಷ್ಟದೇವತೆ ಉಪಾಸನೆಯನ್ನು ನಮ್ಮ ಸಮಯದಲ್ಲಿ ಎಷ್ಟೊತ್ತಿಗೂ ಮಾಡ್ಬೋದು. ಆದರೆ ಇದನ್ನು ಎಷ್ಟು ಮಾಡಬೇಕು, ತೀವ್ರತೆಯ ಪ್ರಮಾಣಕ್ಕೆ ಅನುಸಾರವಾಗಿ ಇದನ್ನು ಮಾಡೋದಿರ್ತದೆ. ಮಂದ ತೊಂದರೆ ಇದ್ದರೆ, ಅಂದರೆ ಕಡಿಮೆ ತೊಂದರೆ ಇದ್ದರೆ ದಿನದಲ್ಲಿ 1-2 ಗಂಟೆ ಈ ಜಪವನ್ನು ಮಾಡಬೇಕು. ಒಂದು ವೇಳೆ ತೊಂದರೆ ಮುಂದೆ ಭವಿಷ್ಯದಲ್ಲಿ ಬರುವುದಿದ್ದರೂ ಆ ತೊಂದರೆ ಕಡಿಮೆ ಆಗ್ತದೆ. ಇನ್ನು ಮಧ್ಯಮ ತೊಂದರೆ, ಅಂದರೆ ಸ್ವಲ್ಪ ಹೆಚ್ಚು ತೊಂದರೆ ಇದ್ದರೆ ದಿನದಲ್ಲಿ 2-4 ಗಂಟೆ ಮಾಡಬೇಕು. ಇನ್ನು ತೀವ್ರ ತೊಂದರೆ, ಅಂದರೆ ಪಿತೃಗಳ ಬಾಧೆ ತುಂಬ ಇರ್ತದೆ, ಅವರು ದಿನದಲ್ಲಿ 5-6 ಗಂಟೆ ಈ ಜಪವನ್ನು ಮಾಡಬೇಕು. ನಾವೀಗ ಈ ದತ್ತ ಜಪವನ್ನು ಹೇಗೆ ಮಾಡೋದು ಅದನ್ನು ಸ್ವಲ್ಪ ನಾವು ಮಾಡುವ. ಈ ಆಡಿಯೋನ ಈಗ ಕೇಳಿಕೊಂಡು ನಾವು ಈ ಜಪವನ್ನು ಮಾಡೋಣ.
ಮತ್ತು ಇವತ್ತು ಮಾತ್ರ ಅಲ್ಲ, ನಾವು ಮನೆಯಲ್ಲಿ ಈ ಜಪವನ್ನು ಪ್ರತಿದಿನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಶ್ರೀ ಗುರುದೇವ ದತ್ತ, 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 ಶ್ರೀ ಗುರುದೇವ ದತ್ತ. ಪಿತೃದೋಷದ ನಿವಾರಣೆಗಾಗಿ ದತ್ತಜಪವನ್ನು ಮಾಡಬೇಕು ಅಂತೇಳಿ ತಾವು ಹೇಳಿದ್ರಿ. ದತ್ತಜಪವನ್ನು ಮಾಡಿದ ಮೇಲೆ ಭಾಳಷ್ಟು ಮಂದಿಗೆ ಲಾಭ ಆಗಿದೆ, ಭಾಳಷ್ಟು ಮಂದಿ ಆ ಪಿತೃದೋಷದಿಂದ ಹೊರಗೆ ಬಂದಿದ್ದಾರೆ, ಈ ಪ್ರಕಾರ ನೀವು ಹೇಳಿದ್ರಿ. ಏನಾದರೂ ಉದಾಹರಣೆಗಳಿದೆಯಾ, ಅಂದರೆ ದತ್ತಜಪವನ್ನು ಮಾಡಿದ ಮೇಲೆ ಈ ರೀತಿ ಅವರಲ್ಲಿ ಬದಲಾವಣೆಗಳು ಅಥವಾ ಸಮಸ್ಯೆ ದೂರ ಆಯಿತು, ಮತ್ತು ಅವರ ಜೀವನದಲ್ಲಿ ಒಂದು ಉತ್ತಮ ಒಂದು ವಾತಾವರಣ ನಿರ್ಮಾಣ ಆಯಿತು ಅಂದರೆ ಉದಾಹರಣೆಗಳು ನಮಗೆ ಸ್ಪಷ್ಟವಾಗಿ ಗೊತ್ತಾದರೆ ನಮ್ಮ ವೀಕ್ಷಕರು ನಾವೆಲ್ಲರೂ ಕೂಡ ಆ ಪ್ರಯತ್ನವನ್ನು ಅವಶ್ಯವಾಗಿ ಮಾಡಬಹುದು. ಆ ದೃಷ್ಟಿಯಿಂದ ನೀವು ಕೆಲವು ಉದಾಹರಣೆಗಳನ್ನು, ಒಂದೆರಡು ಮೂರು ಉದಾಹರಣೆಗಳನ್ನು ತಾವು ಹೇಳ್ಬೋದು. ಒಂದು ಮನೆಯಲ್ಲಿ ಅಕ್ಕ ಮತ್ತು ತಮ್ಮ ಆಟಾಡ್ತಾ ಇದ್ರು. ಆಟಾಡ್ತಾ ಇರಬೇಕಾದ್ರೆ ತಮ್ಮ ಕಲ್ಲು ಬಿಸಾಡಿದ, ಅದು ಅಕ್ಕನ ಕಣ್ಣಿಗೆ ಬಿತ್ತು. ಅಕ್ಕನಿಗೆ ಕಣ್ಣೇ ಕಾಣ್ತಾ ಇರಲಿಲ್ಲ. ತುಂಬ ಸಮಯದಿಂದ ಹಾಗೇ ಇತ್ತು. ಔಷಧಿ ಮಾಡ್ತಾಯಿದ್ರು, ಆಪರೇಷನ್ ಆಯಿತು, ಲಕ್ಷಗಟ್ಟಲೆ ಖರ್ಚಾಯಿತು, ಆದರೂ ಕಣ್ಣು ಕಾಣ್ತಾ ಇರಲಿಲ್ಲ. ಮತ್ತು ಅವರು ಸತ್ಸಂಗಕ್ಕೆ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಯಾವಾಗ ಸತ್ಸಂಗಕ್ಕೆ ಬಂದಾಗ ಅವರಿಗೆ ದತ್ತಜಪ ಒಂದು ಹೇಳಲಾಯಿತು. ಅವರು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ದತ್ತಜಪ ಮಾಡ್ತಾ ಮಾಡ್ತಾ ಮೂರ್ನಾಲ್ಕು ತಿಂಗಳಲ್ಲಿ ಅವರಿಗೆ ಕಣ್ಣು ಕಾಣಲಿಕ್ಕೆ ಪ್ರಾರಂಭ ಆಯಿತು. ಅಂದರೆ ಇದರಲ್ಲಿ ಗೊತ್ತಾಗ್ತದೆ, ಶಾರೀರಿಕವಾಗಿ ಏನಾದರೂ ತೊಂದರೆ ಇದ್ದರೆ ಅದಕ್ಕೆ ಔಷಧಿ ತಗೊಂಡ್ರೆ ಕಮ್ಮಿ ಆಗ್ತದೆ, ಆದರೆ ಆಧ್ಯಾತ್ಮಿಕ ತೊಂದರೆ ಅಥವಾ ಪಿತೃ ತೊಂದರೆ ಇದ್ದರೆ ಅದಕ್ಕೆ ಶ್ರಾದ್ದ ಮಾಡೋದು, ವಿಧಿವಿಧಾನಗಳನ್ನು ಸರಿಯಾಗಿ ಮಾಡೋದು ಅಥವಾ ದತ್ತಜಪ ಮಾಡೋದರಿಂದ ಇಂಥ ತೊಂದರೆಗಳು ಕಮ್ಮಿ ಆಗ್ತದೆ. ಇನ್ನೂ ಎಷ್ಟೋ ಉದಾಹರಣೆ ಹೇಳ್ಬೋದು. ಇನ್ನೊಬ್ಬರಿಗೆ ಮದುವೆ ಆಗಿ 5 ವರ್ಷ ಆಗಿತ್ತು, ಅವರಿಗೆ ಮಕ್ಕಳಾಗಲಿಲ್ಲ. ಅವರು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಹರಕೆ ಹೇಳೋದು, ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡ್ತಾಯಿದ್ರು, ಆದರೂ ಅವರಿಗೆ ಅದರದ್ದು ಫಲ ಅಷ್ಟು ಸಿಗಲಿಲ್ಲ. ಯಾವಾಗ ಸತ್ಸಂಗಕ್ಕೆ ಬಂದರೂ ಬರ್ತಾ ಅವರಿಗೂ ಕೂಡ ದತ್ತಜಪದ ಮಹತ್ವ ಗೊತ್ತಾಯಿತು, ದತ್ತಜಪವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮಾಡ್ತಾ ಮಾಡ್ತಾ ಅವರಿಗೆ ಈಗ ಒಂದು ಗಂಡು ಮಗು ಕೂಡ ಆಗಿದೆ.
ಇದರಲ್ಲಿ ಕೂಡ ಅದೇ ರೀತಿ ಅವರ ಫ್ಯಾಮಿಲಿಗೆ ಪೂರ್ವಜರ ತೊಂದರೆ ಇತ್ತು. ಈ ದತ್ತ ಜಪ ಮಾಡಿದ ನಂತರ ಆ ತೊಂದರೆ ಕಡಿಮೆ ಆಯಿತು ಮತ್ತು ಅವರಿಗೆ ಮಗು ಕೂಡ ಆಯಿತು. ಇನ್ನೊಂದು ಮನೆಯಲ್ಲಿ ಒಬ್ಬ ಅಮ್ಮ ಇದ್ದರು, ಅವರಿಗೆ ಚರ್ಮರೋಗ ಇತ್ತು. ಇದು ಎಷ್ಟೋ ವರ್ಷದಿಂದ ಈ ಚರ್ಮರೋಗ ಇತ್ತು. ಅವರಿಗೆ ಎಲ್ಲರದ್ರಲ್ಲಿ ಹೋಗಲಿಕ್ಕೂ ನಾಚಿಕೆ ಆಗ್ತಿತ್ತು. ಯಾಕಂದರೆ ಅದು ಯಾವಾಗ ತುರಿಕೆ ಬರ್ತದೆ ಅದನ್ನು ಅವರು ಚಾಕುವಿಂದ ಕೆರೆಸ್ಕೊಳ್ತಾ ಇದ್ರು. ಅಷ್ಟು ಅವರಿಗೆ ಅದು ಹಿಂಸೆ ಆಗ್ತಾಯಿತ್ತು. ಹೊರಗೆ ಬರೋದು ಅಥವಾ ಎಲ್ಲರ ಹತ್ರ ಮಾತಾಡಲಿಕ್ಕೆ ಹೋಗೋದು ಇದೆಲ್ಲ ಮಾಡ್ತಾನೆ ಇರಲಿಲ್ಲ ಅವರು. ಹಾಗೆ ಅವರ ಜೀವನದಲ್ಲಿ ಅಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ತಾ ಇದ್ರು. ಯಾವಾಗ ಸತ್ಸಂಗಕ್ಕೆ ಬಂದರೂ 6-7 ತಿಂಗಳಲ್ಲಿ ಅವರಿಗೆ ದತ್ತಜಪ ಮಾಡಿದ ನಂತರ ಅದರ ಅನುಭವ ಅನುಭೂತಿ ಬರಲಿಕ್ಕೆ ಪ್ರಾರಂಭ ಆಯಿತು. ಮತ್ತು ಆ ತೊಂದರೆ ಮೆಲ್ಲ ಕಮ್ಮಿ ಆಯಿತು. ಈಗ 1 ವರ್ಷದಿಂದ ಆ ತೊಂದರೆನ ಅವರಿಗೆ ಇಲ್ಲ. ಇದರಲ್ಲಿ ಕೂಡ ಗೊತ್ತಾಗ್ತದೆ ಅವರ ಮನೆಯಲ್ಲಿ ಕೂಡ ಪೂರ್ವಜರ ತೊಂದರೆ ಇರೋದು ಅವರಿಗೆ ಗಮನಕ್ಕೆ ಬಂತು ಮತ್ತು ಈಗ ತೊಂದರೆಯೂ ಕಡಿಮೆ ಆಗಿದೆ. ಇನ್ನೋರ್ವ ಧರ್ಮಪ್ರೇಮಿ ಕೂಡ ಮದ್ಯಪಾನ ಮಾಡ್ತಾಯಿದ್ರು. ಅವರಿಗೆ ಪೂರ್ವಜರ ತೊಂದರೆ ತುಂಬ ಇತ್ತು. ತಾನು ಸ್ವತಃ ಮದ್ಯಪಾನ ಮಾಡೋದು, ಅದರೊಟ್ಟಿಗೆ ಇತರನ್ನು ಕೂಡ ಮದ್ಯಪಾನ ಮಾಡಲಿಕ್ಕೆ ಕರ್ಕೊಂಡೋಗೋದು ಹೀಗೆ ಅವರು ಮಾಡ್ತಾಯಿದ್ರು. ಅವರದನ್ನು ನಿಲ್ಲಿಸಬೇಕಂತೇಳಿ ಬೇರೆ ಬೇರೆ ಕ್ಯಾಂಪಿಗೆ ಹೋದರು. ಆದರೆ ಅದು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಒಂದು ದಿವಸ ನಮ್ಮ ಸಾಧಕರನ್ನು ಭೇಟಿಯಾದರು. ಅವರ ಸಮಸ್ಯೆಗಳನ್ನೆಲ್ಲ ಹೇಳಿದರು. ಅವರಿಗೆ ಸಾಧಕರು ಶ್ರೀ ಗುರುದೇವ ದತ್ತ ಈ ಜಪವನ್ನು ಮಾಡಲಿಕ್ಕೆ ಹೇಳಿದರು. ಈ ಜಪವನ್ನು ಅವರು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮಾಡಿದ ನಂತರ ಅವರಿಗೆ ಪಿತೃಗಳ ತೊಂದರೆ ಕಣ್ಣಿಗೆ ಕಾಣಲಿಕ್ಕೆ ಪ್ರಾರಂಭ ಆಯಿತು. ಅಂದರೆ ಈ ಜಪ ಮಾಡುವಾಗ ಹಾವು ಕಾಣೋದು ಅಥವಾ ಪಿತೃಗಳು ಕಾಣೋದು ಈಗೇನೋ ಅವರಿಗೆ ಎದುರೇ ಕಾಣಲಿಕ್ಕೆ ಪ್ರಾರಂಭ ಆಯಿತು. ಮತ್ತು ಅವರು ಕೇಳಿದರು ಈ ರೀತಿ ಆಗ್ತದೆ ಹೇಗೆ ಮಾಡೋದು ಅಂತೇಳಿ. ಮತ್ತು ಅವರಿಗೆ ಹೇಳಿದೆವು ಈ ತೊಂದರೆ ನಿವಾರಣೆಗೋಸ್ಕರನೇ ನೀವು ಈ ಜಪವನ್ನು ಮಾಡಿದ ನಂತರ ಕಮ್ಮಿ ಆಗ್ತದೆ ಅಂತೇಳಿ. ಅವರು ಅದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮಾಡಿದ ನಂತರ ಈಗ ಅವರು ಕುಡಿಯೋದನ್ನು ಕೂಡ ನಿಲ್ಲಿಸಿದ್ದಾರೆ. ಇದರಲ್ಲಿ ಗೊತ್ತಾಗ್ತದೆ ಪೂರ್ವಜರ ತೊಂದರೆ ಇದ್ದರೆ ಅವರಿಗೆ ಮದ್ಯಪಾನ ಮಾಡುವಂಥ ಚಟ ಬೇರೆ ಬೇರೆ ರೀತಿಯಲ್ಲಿ ಚಟಗಳನ್ನು ಕೂಡ ಹೆಚ್ಚು ಮಾಡ್ತವೆ. ಅದಕ್ಕೆ ಪೂರ್ವಜರಿಗೆ ಶ್ರಾದ್ದ ಈ ವಿಧಿಗಳನ್ನು ಸರಿಯಾಗಿ ಮಾಡಬೇಕು, ಇಲ್ಲ ಶ್ರೀ ಗುರುದೇವದತ್ತ ಈ ಜಪವನ್ನು ಕೂಡ ಮಾಡೋದ್ರಿಂದ ಇಂಥ ತೊಂದರೆಗಳು ಕಡಿಮೆ ಆಗ್ತದೆ. ಅವರು ಈಗ ಹೇಳ್ತಾರೆ ನಾನು ಕುಡಿದಕ್ಕೋಸ್ಕರ ಎಷ್ಟೋ ಖರ್ಚು ಮಾಡಿದ್ದೇನೆ, ಅಷ್ಟು ಖರ್ಚು ಮಾತ್ರ ಅಲ್ಲ ಶಾರೀರಿಕಕ್ಕೂ ನನಗೆ ತುಂಬ ತೊಂದರೆ ಆಗ್ತಿತ್ತು, ಈಗ ನನಗೆ ನೆಮ್ಮದಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವೆಲ್ಲರೂ ದತ್ತಜಪವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುವ, ಈ ತೊಂದರೆ ನಿವಾರಣೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ, ಈ ಅನುಭೂತಿಯನ್ನು ನಾವೆಲ್ಲರೂ ಪಡೆಯುವ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಮ್ಮಲ್ಲಿ ಅನೇಕರು ಹೇಳ್ತಾರೆ ಅಂದರೆ ನಾವು ಪಿತೃಗಳಿಗೆ ಗೌರವವನ್ನು ಕೊಡ್ತೇವೆ. ಹೆಚ್ಚಿನವರು ಮನೆಯಲ್ಲಿ ಪಿತೃಗಳ ಫೋಟೋಗಳನ್ನ ಕೂಡ ಇಡ್ತಾರೆ ಶೋಕೇಸಲ್ಲಿ. ಇನ್ನು ಅನೇಕರು ಅವರ ತಿಥಿಯಂದು ಜಾಹೀರಾತುಗಳನ್ನು ಕೊಡ್ತಾರೆ ಪತ್ರಿಕೆಯಲ್ಲಿ. ಹೀಗಿದ್ದಾಗ ನಾವು ಮತ್ತೆ ಪುನಃ ಜಪ ಮಾಡುವಂಥ ಅವಶ್ಯಕತೆ ಇದೆಯಾ? ಯಾಕೆ ಒಂದು ರೀತಿಯಲ್ಲಿ ಈ ಪ್ರಶ್ನೆ ಸರ್ವಸಾಮಾನ್ಯವಾಗಿ ಎಲ್ಲರ ಮನಸ್ಸಲ್ಲಿದೆ. ನಾವು ಗೌರವ ಕೊಡ್ತೀವಿ, ನಾವು ಅವನ ಸ್ಮರಣೆ ಮಾಡ್ತೀವಿ, ಮತ್ತೆ ಜಪ ಮಾಡುವ ಅವಶ್ಯಕತೆ ಯಾಕಿದೆ? ಇದರ ಬಗ್ಗೆ ನಮ್ಮ ವೀಕ್ಷಕರು ಏನು ಹೇಳ್ತೀರಿ ತಾವು? ನಮ್ಮ ಬಲದಿಂದ ಪಿತೃಗಳನ್ನು ಸ್ಮರಿಸಿ ಅವರ ಫೋಟೋಗಳನ್ನು ಮನೆಯಲ್ಲಿಡೋದು ಅಥವಾ ಪತ್ರಿಕೆಗಳಲ್ಲಿ ಅವರ ಫೋಟೋಗಳನ್ನು ಹಾಕೋದು, ಇದರಿಂದ ಅವರ ಋಣವನ್ನು ಮುಕ್ತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತೇಳಿದರೆ ಇದು ಭಾವನೆಗೆ ಸಂಬಂಧಪಟ್ಟಂಥ ಮಾನಸಿಕ ಕಾರ್ಯವಾಗಿದೆ. ಈ ರೀತಿ ಮಾಡೋದರಿಂದ ನಮ್ಮ ಪಿತೃಗಳನ್ನು ನಮ್ಮ ಕಡೆಗೆ ನಾವು ಆಕರ್ಷಿತ ಮಾಡಿದಾಗೆ ಆಗ್ತದೆ, ಮತ್ತು ಅವರ ಮುಂದಿನ ಪ್ರವಾಸಕ್ಕೆ ನಾವೇ ಅಡಚಣೆ ತಂದಾಗೆ ಆಗ್ತದೆ. ಧಾರ್ಮಿಕ ಶಾಸ್ತ್ರದ ಪ್ರಕಾರ ವಿಧಿ ಶ್ರಾದ್ದಗಳನ್ನು ಮಾಡೋದ್ರೊಟ್ಟಿಗೆ ಶ್ರೀ ಗುರುದೇವ ದತ್ತ ಈ ಜಪವನ್ನು ಕೂಡ ಮಾಡಿಕೊಂಡು ನಮ್ಮ ಪಿತೃಗಳಿಗೆ ಗತಿಯನ್ನು ಕೊಡಬಹುದು. ಈ ರೀತಿ ಮಾಡೋದ್ರಿಂದ ನಮ್ಮದು ಕೂಡ ಪಿತೃಣ ಸ್ವಲ್ಪ ಮಟ್ಟಿಗೆ ಮುಕ್ತಾಯ ಆಗ್ತದೆ. ಪಿತೃದೋಷದ ಬಗ್ಗೆ ತಾವು ಅನೇಕ ಮಾಹಿತಿಗಳನ್ನು ಕೊಟ್ಟೆ. ಪಿತೃದೋಷ ಯಾವ ರೀತಿ ಆಗ್ತದೆ, ನಾವೇನು ಉಪಾಯಗಳನ್ನು ಮಾಡಬೇಕು, ಗುರು ದತ್ತಾತ್ರೇಯ ಸ್ವಾಮಿ ಜಪವನ್ನು ಎಷ್ಟು ಮಾಡಬೇಕು, ಯಾವಾಗ ಮಾಡಬೇಕು, ಈಗ ಅನೇಕ ಮಾಹಿತಿಗಳನ್ನು ನೀವು ನಮ್ಮ ವೀಕ್ಷಕರಿಗೆ ಕೊಟ್ಟಿರಿ. ಈಗ ಮತ್ತೆ
ವಾಸ್ತು ದೋಷ ಅದು ಕೂಡ ನಾವು ಕೇಳಲ್ಪಟ್ಟಿದ್ದೇವೆ. ವಾಸ್ತುವಿನಲ್ಲಿ ಕೂಡ ದೋಷ ಇರ್ತದೆ. ಹಾಗಾಗಿ ಈ ವಾಸ್ತು ದೋಷ ಅಂದ್ರೆ ಏನು, ಇದರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರು ತಿಳಿಸಿಕೊಡಬಹುದಾ? ಹೌದು, ನಕಾರಾತ್ಮಕ ಸ್ಪಂದನೆ ಇರುವಂತ ಭೂಮಿ ಅಥವಾ ವಾಸ್ತುವಿನಲ್ಲಿ ತೊಂದರೆ ಇರ್ತದೆ. ಇವತ್ತು ನಾವು ವಾಸ್ತುವಿನ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ, ವಾಸ್ತುಶಾಸ್ತ್ರದ ಮಹತ್ವ ಹೀಗೆ ಈ ವಿಷಯದ ಬಗ್ಗೆ ನೋಡೋಣ. ವಾಸ್ತು ಈ ಶಬ್ದದ ಅರ್ಥ ವಸ್ ಪ್ಲಸ್ ಅಸ್ತು, ಅಂದರೆ ಎಲ್ಲಿ ನಾವು ವಾಸ ಇರ್ತವೆಯೋ ಅದು ವಾಸ್ತು. ವಸ್ ಅಂದರೆ ನಿವಾಸ. ಇಡೀ ಬ್ರಹ್ಮಾಂಡದ ಕಾರ್ಯ ಬೇರೆ ಬೇರೆ ಶಕ್ತಿಗಳಿಂದ ನಡೀತಾ ಇರ್ತದೆ. ಹೇಗೆ ಒಂದು ಸ್ಥಿತ ಗ್ರಹವನ್ನು ಇತರ ಗ್ರಹಗಳು ತಮ್ಮ ಶಕ್ತಿಯಿಂದ ಪ್ರಭಾವಿತಗೊಳಿಸ್ತವೆಯೋ ಅದೇ ರೀತಿ ಮನುಷ್ಯನು ಕೂಡ ಅವನ ಮನೆ, ಅವನ ಸುತ್ತಮುತ್ತಲಿನ ವಾತಾವರಣ ಮತ್ತು ಭೂಪ್ರದೇಶಗಳು ಅವನನ್ನು ಪ್ರಭಾವಿತಗೊಳಿಸ್ತವೆ. ನಮ್ಮ ಋಷಿಮುನಿಗಳಿಗೆ ಇದು ಮೊದಲೇ ಗೊತ್ತಿತ್ತು. ಅವರು ಯಾವುದೇ ಒಂದು ಕಟ್ಟಡವನ್ನು ಮಾಡೋದಿದ್ದರೆ ಅದಕ್ಕೊಂದು ಶಾಸ್ತ್ರವನ್ನು ಉಪಯೋಗ ಮಾಡಿಕೊಂಡು ಮಾಡ್ತಾಯಿದ್ರು. ಅದಕ್ಕೆ ಅವರು ವಾಸ್ತುವಿಜ್ಞಾನ ಅಂತೇಳಿ ಹೆಸರಿಟ್ಟರು. ನಾಲ್ಕು ವೇದಗಳಲ್ಲಿ ಕೂಡ ಸ್ಥಾಪತ್ಯ ಉಪವೇದ ಎಂಬ ಹೆಸರನ್ನು ಸೇರಿಸಲಾಗಿದೆ. ಸ್ಥಾಪತ್ಯ ಕಲೆಯ ಮಾಧ್ಯಮದಿಂದ ಭಾರತದಲ್ಲಿ ಅನೇಕ ದೇವಸ್ಥಾನಗಳನ್ನು, ಐತಿಹಾಸಿಕ ಭವನಗಳನ್ನು ನಿರ್ಮಾಣ ಮಾಡಲಾಗಿದೆ. ಆ ನಿರ್ಮಾಣ ಕಾರ್ಯದ ಸೌಂದರ್ಯ ತುಂಬ ಚೆನ್ನಾಗಿದೆ ಮತ್ತು ಆ ವಾಸ್ತುವಿನ ಒಳಗೆ ಹೋಗುವಾಗ ಶಾಂತ ಅನುಭವ ಆಗ್ತದೆ. ಇದರಿಂದ ಗೊತ್ತಾಗ್ತದೆ ನಮ್ಮ ಋಷಿಮುನಿಗಳು ಸ್ಥಾಪತ್ಯ ಕಲೆಯ ಮುಖಾಂತರ ಈ ಕಟ್ಟಡವನ್ನು ಹೇಗೆ ಮಾಡಿದ್ದಾರೆ, ಈ ಕಲೆಗೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ, ಇದು ಗಮನಕ್ಕೆ ಬರ್ತದೆ. ಈ ಭವನಗಳನ್ನು ಕಟ್ಟುವಾಗ ಸ್ಥಾಪತ್ಯ ಕಲೆಯ ಆಧಾರದಲ್ಲಿ ಅವರು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಸಕಾರಾತ್ಮಕ ಶಕ್ತಿಯ ಸಂಗ್ರಹವಾಗ್ತದೆ. ನಾವು ವಾಸ್ತುವನ್ನು ನಿರ್ಮಾಣ ಮಾಡುವಾಗ ಭೂಮಿ ಪೂಜೆ ಮಾಡ್ತೇವೆ ಅಥವಾ ವಾಸ್ತು ಪೂಜೆ ಮಾಡ್ತೇವೆ, ಇದು ಯಾಕೆ ಮಾಡ್ತೇವೆ ಅದನ್ನು ನೋಡೋಣ. ಯಾವ ವಾಸ್ತುವನ್ನು ನಿರ್ಮಾಣ ಮಾಡ್ತೇವೋ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಮಲಗಿರುವ ವಾಸ್ತು ದೇವತೆ ಅಥವಾ ವಾಸ್ತು ಪುರುಷನಿಗೆ ಪೂಜೆಯನ್ನು ಮಾಡ್ತೇವೆ. ಈ ಪೂಜೆ ಮಾಡುವುದರಿಂದ ವಾಸ್ತು ನಿರ್ಮಾಣದ ಆ ಕಟ್ಟಡ ನಿರ್ವಿಘ್ನವಾಗಿ ಆಗಬೇಕು ಮತ್ತು ಅಲ್ಲಿ ಯಾವುದೇ ತೊಂದರೆ ಆಗಬಾರದು ಈ ಉದ್ದೇಶದಿಂದ, ಮತ್ತು ವಾಸ್ತುವಿನಲ್ಲಿ ಶಕ್ತಿಯ ಪ್ರವಾಹ ಯೋಗ್ಯ ರೀತಿಯಲ್ಲಿ ಆಗಬೇಕು ಹಾಗೂ ಆ ಕುಟುಂಬದವರಿಗೆ ಯಾವುದೇ ತೊಂದರೆ ಆಗಬಾರದು ಈ ಉದ್ದೇಶದಿಂದ ಮೊದಲು ನಾವು ಪೂಜೆಯನ್ನು ಮಾಡ್ತೇವೆ. ಯಾವ ಕಟ್ಟಡವನ್ನು ವಾಸ್ತು ಪ್ರಕಾರ ನಿರ್ಮಾಣ ಮಾಡೋದಿಲ್ವೋ ಆ ಕಟ್ಟಡದಲ್ಲಿ ಉಳಿಯುವವರಿಗೆ ಶಾರೀರಿಕ, ಮಾನಸಿಕ, ಸಾಮಾಜಿಕ, ಆರ್ಥಿಕ ಹೀಗೆ ಬೇರೆ ಬೇರೆ ತೊಂದರೆಗಳಾಗುವ ಸಾಧ್ಯತೆ ಇದೆ. ತಾವು ವಾಸ್ತುಶಾಸ್ತ್ರದ ಬಗ್ಗೆ ಹೇಳ್ತಾ ಇದ್ರಿ, ಬಹುತೇಕ ಎಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಇರ್ಬೋದು, ನನ್ನಲ್ಲಿ ಕೂಡ ಅದೇ ಪ್ರಶ್ನೆ ಇದೆ. ಈ ವಾಸ್ತುಶಾಸ್ತ್ರ ಮತ್ತು ದಿಕ್ಕುಗಳು ಇವುಗಳೇನಾದ್ರು ಸಂಬಂಧ ಇದೆಯಾ? ಒಂದು ವೇಳೆ ಸಂಬಂಧ ಇದೆ ಅಂತಾದರೆ ಏನು ಸಂಬಂಧ ಇದೆ, ಇದರ ಬಗ್ಗೆ ದಯವಿಟ್ಟು ತಮ್ಮ ಮಾಹಿತಿ ಕೊಡ್ತೀರಾ? ನಾವು ದಿಕ್ಕುಗಳ ಬಗ್ಗೆ ನೋಡೋಣ. ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ, ಈ ನಾಲ್ಕು ದಿಕ್ಕುಗಳಿವೆ. ವಾಸ್ತುವಿಜ್ಞಾನದ ಪ್ರಕಾರ ಈ ನಾಲ್ಕು ದಿಕ್ಕುಗಳಲ್ಲದೆ ಇನ್ನೂ ನಾಲ್ಕು ವಿದೇಶಗಳಿವೆ. ಅದರೊಟ್ಟಿಗೆ ಆಕಾಶ ಮತ್ತು ಪಾತಾಳವನ್ನು ಕೂಡ ಸೇರಿಸಲಾಗಿದೆ. ನಾಲ್ಕು ದಿಕ್ಕುಗಳು, ನಾಲ್ಕು ವಿದೇಶಗಳು ಮತ್ತು ಆಕಾಶ ಮತ್ತು ಪಾತಾಳ, ಹೀಗೆ ಹತ್ತು ದಿಕ್ಕುಗಳಿವೆ. ಈ ಮೂಲ ನಾಲ್ಕು ದಿಕ್ಕುಗಳ ನಡುವೆ ನಾಲ್ಕು ಉಪದಿಕ್ಕುಗಳಿವೆ, ಅದಕ್ಕೆ ವಿದಿಶೆ ಅಂತೇಳಿ ಹೇಳ್ತವೆ. ಆಗ್ನೇಯ, ನೈಋತ್ಯ, ಈಶಾನ್ಯ ಮತ್ತು ವಾಯುವ್ಯ. ಇನ್ನು ವಾಸ್ತುಶಾಸ್ತ್ರ ಪ್ರಕಾರ ದಿಕ್ಕಿನ ಮಹತ್ವವನ್ನು ತಿಳ್ಕೊಡುವ. ಪೂರ್ವ ದಿಕ್ಕು ವಾಸ್ತುಶಾಸ್ತ್ರದ ಪ್ರಕಾರ ಇದು ಮಹತ್ವಪೂರ್ಣ ದಿಕ್ಕಾಗಿದೆ. ಸೂರ್ಯನ ಉದಯ ಆಗುವ ದಿಕ್ಕು. ಈ ದಿಕ್ಕಿನ ಸ್ವಾಮಿ ಇಂದ್ರದೇವರು. ವಾಸ್ತು ನಿರ್ಮಾಣದ ಸಮಯದಲ್ಲಿ ಈ ದಿಕ್ಕನ್ನು ಓಪನ್ ಆಗಿ ಇಡಬೇಕಂದ್ರೆ ತೆರೆದಿಡಬೇಕಂತ ಹೇಳಲಾಗಿದೆ. ಈ ದಿಕ್ಕು ಸುಖ ಮತ್ತು
ಸಮೃದ್ಧಿಯ ಪ್ರತೀಕವಾಗಿದೆ. ಇನ್ನು ಆಗ್ನೇಯ ದಿಕ್ಕು ಅಗ್ನಿಮೂಲೆ ಅಂತ ಹೇಳ್ತೇವೆ. ಈ ದಿಕ್ಕಿನ ಸ್ವಾಮಿ ಅಗ್ನಿದೇವರು. ನಾವು ಮನೆ ಕಟ್ಟುವಾಗ ಈ ಮೂಲೆಯಲ್ಲಿ ಅಡುಗೆ ಮನೆಯನ್ನು ಇಡಬೇಕು ಅಂತೇಳಿ ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಇನ್ನು ದಕ್ಷಿಣ ದಿಕ್ಕು, ದಕ್ಷಿಣ ದಿಕ್ಕಿನ ಸ್ವಾಮಿ ಯಮದೇವರು. ಈ ದಿಕ್ಕು ಸುಖ ಮತ್ತು ಸಮೃದ್ಧಿಯ ಪ್ರತೀಕವಾಗಿದೆ. ಈ ದಿಕ್ಕನ್ನು ಖಾಲಿ ಬಿಡಬಾರದು. ಈ ದಿಕ್ಕಿನ ಜಾಗದಲ್ಲಿ ಮನೆಯ ಯಜಮಾನನ ಕೋಣೆ ಇರೋದು ಅತ್ಯಂತ ಉಪಯುಕ್ತವಾಗಿದೆ. ಇನ್ನು ನೈಋತ್ಯ ದಿಕ್ಕು, ಈ ದಿಕ್ಕಿನ ಸ್ವಾಮಿ ರಾಕ್ಷಸರು. ಈ ದಿಕ್ಕಿನ ಬದಿಯಲ್ಲಿ ಅಡ್ಡವಾಗಿ ಏನಾದರೂ ಕಟ್ಟಬೇಕು ಅಂದರೆ ತಡೆ ಇಡಬೇಕು ಅಂತೇಳಿ ಇದರಲ್ಲಿ ಇದೆ. ಮತ್ತು ಈ ದಿಕ್ಕು ವಾಸ್ತು ದೋಷ ಮುಕ್ತವಾದರೆ ಈ ಕಟ್ಟಡದಲ್ಲಿ ವಾಸಿಸುವವರು ಆರೋಗ್ಯವಂತರಾಗ್ತಾರೆ ಮತ್ತು ಮಾನ ಸಮ್ಮಾನ ಅವರದು ವೃದ್ಧಿ ಆಗ್ತಾ ಹೋಗ್ತದೆ. ಇನ್ನು ಈಶಾನ್ಯ ದಿಕ್ಕು, ಈ ದಿಕ್ಕಿನ ಸ್ವಾಮಿ ಶಿವ ಇರ್ತಾರೆ. ಈ ದಿಕ್ಕಿನ ಬದಿಯಲ್ಲಿ ಶೌಚಾಲಯವನ್ನು ಮಾಡಬಾರದು ಮತ್ತು ಈ ದಿಕ್ಕಿನ ಬದಿಯಲ್ಲಿ ಬಾವಿಯನ್ನು ಇಡಬಹುದು. ಇದರಿಂದ ನೀರು ಹೆಚ್ಚು ಆಗುವ ಸಾಧ್ಯತೆ ಇರ್ತದೆ. ಮೇಲೆ ಹೇಳಿದ ವಿಷಯಗಳ ಬಗ್ಗೆ ನೀವು ತಿಳಿದುಕೊಂಡು ವಾಸ್ತು ನಿರ್ಮಾಣದ ಕಾರ್ಯವನ್ನು ಮಾಡಬಹುದು. ಈಗ ಜನರು ಏನು ಮಾಡ್ತಾರೆ, ವಾಸ್ತುಶಾಂತಿಗಾಗಿ ಚೀನಾದ ಪೆಂಗುಚುಯಿಯ ಕಪ್ಪೆ ಮತ್ತು ಲಾಫಿಂಗ್ ಬುದ್ಧನನ್ನು ಮನೆಯಲ್ಲಿ ತಂದಿಟ್ಕೊಳ್ತಾರೆ. ಇದರ ಬದಲು ವಾಸ್ತುಶಾಸ್ತ್ರದ ಪ್ರಕಾರ ನಾವು ಶ್ರದ್ಧೆ ಇಟ್ಕೊಂಡು ಮನೆಯನ್ನು ಕಟ್ಟಿದರೆ ಅದರಿಂದ ಪೂರ್ಣ ಲಾಭ ಆಗ್ತದೆ. ಬಹುತೇಕ ರಾತ್ರಿ ಮಲಗಬೇಕಾದ್ರೆ ವಾಸ್ತುವಿನಲ್ಲಿ ಅಂದರೆ ಮಲಗುವ ಪದ್ಧತಿ ಬೇರೆ ಬೇರೆ ರೀತಿ ಇರ್ತದೆ. ಕೆಲವರು ಉತ್ತರಕ್ಕೆ ತಲೆ ಹಾಕ್ತಾರೆ, ಕೆಲವರು ದಕ್ಷಿಣಕ್ಕೆ ತಲೆ ಹಾಕ್ತಾರೆ, ಇನ್ನು ಕೆಲವರು ಪೂರ್ವಕ್ಕೆ ತಲೆ ಹಾಕ್ತಾರೆ. ಹೀಗೆ ಅಂದರೆ ಈ ದಿಕ್ಕುಗಳಿಗೇನು ಮಹತ್ವ ಇದೆ, ಅಥವಾ ನಾವು ಈಗ ಮಲಗಬೇಕಾದ್ರೆ ಅಂದರೆ ಪ್ರತ್ಯೇಕವಾಗಿ ಹೀಗೇ ಮಲಗಬೇಕು ಹಾಗಿನ ಪದ್ಧತಿ ಇದೆಯಾ? ಅಂದರೆ ಉತ್ತರಕ್ಕೆ ತಲೆ ಹಾಕಬೇಕು ಅಥವಾ ಪೂರ್ವಕ್ಕೆ ತಲೆ ಹಾಕಬೇಕು, ಈಗೇನಾದರೂ ಪದ್ಧತಿ ಇದ್ದರೆ ನಾವು ಇದರಲ್ಲಿ ವಾಸ್ತವ ಏನು, ನಾವೇನು ನಾವು ಮಾಡಿದ ಯೋಗ್ಯ ಇದೆ, ಇದರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಕೊಟ್ಟರೆ ನಮ್ಮ ವೀಕ್ಷಕರಿಗೆ ಸಹಾಯ ಆಗ್ಬೋದು. ನಾವು ಮಲಗುವಾಗ ತಲೆಯನ್ನು ಪೂರ್ವ ದಿಕ್ಕಿನಲ್ಲಿ ಮತ್ತು ಕಾಲನ್ನು ಪಶ್ಚಿಮ ದಿಕ್ಕಿಗೆ ಬರುವಂತಿರಬೇಕು. ಪೂರ್ವ ದಿಕ್ಕಿಗೆ ತಲೆ ಮಾಡಿ ಮಲಗುವುದರಿಂದ ಆ ದಿಕ್ಕಿನಿಂದ ಪ್ರಕ್ಷೇಪಿತಾಗುವಂಥ ಸಾತ್ವಿಕ ಲಹರಿಗಳು ಜೀವದ 7 ಚಕ್ರಗಳ ಮುಖಾಂತರ 10% ಹೆಚ್ಚು ಪ್ರಮಾಣದಲ್ಲಿ ನಮಗೆ ಲಾಭವಾಗ್ತದೆ. ಇದರಿಂದ ಶಾಂತ ನಿದ್ರೆನೂ ಬರ್ತದೆ. ನಾವು ದಕ್ಷಿಣ ದಿಕ್ಕಿಗೆ ಕಾಲು ಹಾಕಿ ಮಲಗಬಾರದು. ಯಾಕೆಂತೇಳಿದ್ರೆ ದಕ್ಷಿಣ ದಿಕ್ಕಿನಿಂದ ಪಾತಾಳ ಲೋಕ ಮತ್ತು ಯಮಲೋಕದಿಂದ ಕೆಟ್ಟ ಸ್ಪಂದನಗಳು ಜೀವದ ಕಡೆಗೆ ಆಕರ್ಷಣೆ ಆಗ್ತದೆ. ದಕ್ಷಿಣ ದಿಕ್ಕು ಅಂತೇಳಿದ್ರೆ ಯಮ ದಿಕ್ಕು. ಆ ದಿಕ್ಕಿನಿಂದ ರಜತಮಗಳು ಬರೋದು ಮತ್ತು ತೊಂದರೆ ಜಾಸ್ತಿ ಆಗ್ತದೆ. ಅದಕ್ಕೆ ದಕ್ಷಿಣ ದಿಕ್ಕಿಗೆ ಕಾಲು ಹಾಕಿ ಮಲಗಿದರೆ ಯಮಲೋಕದಿಂದ ಮತ್ತು ಪಾತಾಳ ಲೋಕದಿಂದ ತೊಂದರೆಗಳು ಆಗ್ತದೆ. ಈ ಕಾರಣದಿಂದ ನಾವು ದಕ್ಷಿಣ ದಿಕ್ಕಿಗೆ ಕಾಲು ಹಾಕಿ ಮಲಗಬಾರದು. ಒಂದು ವೇಳೆ ಮಲಗಿದರೆ ಸ್ವಪ್ನ ಬರೋದು ಅಥವಾ ರಾತ್ರಿ ನಿದ್ರೆಯಲ್ಲಿ ಭಯ ಆಗೋದು, ನಿದ್ರೆಯಿಂದ ಎದ್ದು ಓಡೋದು, ಈ ರೀತಿ ತೊಂದರೆಗಳಾಗ್ಬೋದು. ಅದಕ್ಕೆ ದಕ್ಷಿಣ ಭಾಗಕ್ಕೆ ನಾವು ಕಾಲು ಹಾಕಿ ಮಲಗಬಾರದು. ಹೆಚ್ಚಾಗಿ ನಗರಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡ್ತಾರೆ. ಅಂದರೆ ಜನರಿಗೆ ಅವರಿಗೆ ಬೇಕಾದ ಹಾಗೆ ವಾಸ್ತು ನಿರ್ಮಾಣ ಇರುವುದಿಲ್ಲ, ಅಥವಾ ಹೆಚ್ಚು ಕಮ್ಮಿ ಪ್ರಮಾಣದಲ್ಲಿ ಅಂದರೆ ಕಡಿಮೆ ಸ್ಥಳದಲ್ಲಿ ಒಂದು ಮನೆ ಕಟ್ಟುವ ಭಾಗ ಆಗ್ತದೆ. ನಾನು ತಿಳ್ಕೊಂಡ ಹಾಗೆ ಎಲ್ಲಿ ರಸ್ತೆ ಇದೆ ಅಲ್ಲಿಗೆ ಅವರು ಬಾಗಿಲಿಡುವಂಥ ಪದ್ಧತಿ ಇದೆ. ಹಾಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆ ನಿರ್ಮಾಣ ಆಗುವುದಿಲ್ಲ. ಒಂದು ವೇಳೆ ಇಂಥ ಸಮಸ್ಯೆ ನಿರ್ಮಾಣ ಆದರೆ ಇದಕ್ಕೇನಾದರೂ ಪರಿಹಾರ ಇದೆಯಾ? ನಾವೇನಾದರೂ ಅದಕ್ಕೆ ಉಪಾಯೋಜನೆ ಇದ್ದರೆ ಅವಶ್ಯವಾಗಿ ನಮ್ಮ ವೀಕ್ಷಕರಿಗೆ ಲಾಭ ಆಗ್ಬೋದು. ಮೊತ್ತ ಮೊದಲು ಹೇಳುವುದಾದರೆ ಮನೆಯಲ್ಲಿರುವ ವ್ಯಕ್ತಿಗಳ ವಿಚಾರಗಳಿಂದಾಗಿ ವಾಸ್ತುವಿನ ಮೇಲೆ ಪರಿಣಾಮ ಆಗ್ತದೆ. ಇದನ್ನು ಎಲ್ಲರೂ ಗಮನದಲ್ಲಿಡಬೇಕಾಗಿದೆ. ಒಂದು ಮನೆಯಲ್ಲಿ ಎಲ್ಲ ಸದಸ್ಯರ ಸಾಧನೆಯನ್ನು ಮಾಡ್ತಾ ಇದ್ದರೆ ಆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯು ಹೆಚ್ಚಾಗ್ತದೆ ಮತ್ತು ನಕಾರಾತ್ಮಕ ಶಕ್ತಿಯು ಕಡಿಮೆ ಆಗ್ತದೆ. ಆದ್ದರಿಂದ ಸಾಧನೆ ಮಾಧ್ಯಮದಿಂದ
ಉದಾಹರಣೆ ತಗೊಳ್ಳೋದಾದರೆ ಸಂತರಿರುವಂಥ ವಾಸ್ತು, ಅವರಿರುವಂಥ ಸ್ಥಳದಲ್ಲಿ ನಮಗೆ ಶಾಂತಿಯ ಅನುಭವ ಆಗ್ತದೆ. ಇಲ್ಲಿ ನಮ್ಮ ಮನೆಯ ಈಗ ರಚನೆಯನ್ನು ಬದಲು ಮಾಡಲಿಕ್ಕೆ ನಮಗೆ ಕಷ್ಟ ಆಗ್ಬೋದು, ಆದರೆ ಅದಕ್ಕೆ ಸುಲಭವಾದಂಥ ಉಪಾಯಗಳಿವೆ, ಅದನ್ನು ನಾವು ತಿಳಿದುಕೊಳ್ಳುವ. ಒಂದನೇದು, ಮನೆಯಲ್ಲಿ ಗೋಮೂತ್ರವನ್ನು ಪ್ರತಿದಿನ ಸಿಂಪಡಣೆ ಮಾಡೋದು. ಎರಡನೇದ್ದು, ಮನೆಯಲ್ಲಿ ಊದುಬತ್ತಿಯನ್ನು ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕಿನಲ್ಲಿ ಪ್ರತಿದಿನ ಪ್ರತಿ ರೂಮಲ್ಲಿ ನಾವು ಊದುಬತ್ತಿಯನ್ನು ತೋರಿಸೋದು. ಮೂರನೇದ್ದು, ನಮ್ಮ ಮನೆಯಲ್ಲಿ ದೇವತೆಗಳ ನಾಮಜಪವನ್ನು ಪ್ರತಿದಿನ ಸಣ್ಣ ಧ್ವನಿಯಲ್ಲಿ ದಿನಪೂರ್ತಿ ಹಾಕಿಡೋದು. ನಾಲ್ಕನೇದ್ದು, ನಮ್ಮ ಮನೆಯಲ್ಲಿ ದೇವತೆಗಳ ನಾಮಪಟ್ಟಿಯನ್ನು ಹಾಕೋದು. ಈ ರೀತಿ ಉಪಾಯ ಮಾಡೋದರಿಂದ ವಾಸ್ತುವಿನಲ್ಲಿರುವ ನಕಾರಾತ್ಮಕತೆಯು ಮೆಲ್ಲ ಮೆಲ್ಲ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಎಲ್ಲಕ್ಕಿಂತ ಮೂಲಭೂತ ವಿಷಯವಂತೇಳಿದರೆ ಶಾಸ್ತ್ರ ಅನುಸಾರವಾಗಿ ಮನೆಯಲ್ಲಿರುವ ಎಲ್ಲರೂ ಸಾಧನೆಯನ್ನು ಮಾಡೋದು, ಅಂದರೆ ಕುಲದೇವಿಯ ಕುಲದೇವರ ನಾಮಜಪವನ್ನು ಮಾಡೋದು. ಪಿತೃದೋಷ ನಿವಾರಣೆಗಾಗಿ ಶ್ರೀ ಗುರುದೇವದತ್ತ ಶ್ರೀ ಗುರುದೇವದತ್ತ ಈ ನಾಮಜಪವನ್ನು ಕೂಡ ಮಾಡಬೇಕು. ಸಾಧನೆ ಮಾಡೋದರಿಂದ ದೇವತೆಗಳ ಕೃಪೆ ನಮ್ಮ ಮೇಲೆ ಆಗ್ತದೆ ಮತ್ತು ತೊಂದರೆ ನಿವಾರಣೆ ಕೂಡ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಅದರಿಂದ ಎಲ್ಲರೂ ಸಾಧನೆಯನ್ನು ಮಾಡೋದೇ ಇದಕ್ಕೆ ಪರಿಹಾರವಾಗಿದೆ. ಧನ್ಯವಾದ ಪೂಜ್ಯ ರಮಾನಂದ ಗೌಡ ಅವರೇ. ಇವತ್ತಿನ ಧರ್ಮ ಸಂವಾದದಲ್ಲಿ ನೀವು ನಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಿರಿ. ನಾವು ನಿಮಗೆ ಕೃತಜ್ಞರಾಗಿದ್ದೇವೆ. ಇವತ್ತಿನ ಸಂವಾದದಲ್ಲಿ ನಾವು ಅನೇಕ ವಿಷಯಗಳ ಬಗ್ಗೆ ತಿಳ್ಕೊಂಡೆವು. ಪಿತೃದೋಷ, ಪಿತೃದೋಷದ ಪರಿಹಾರ ಏನು, ನಾವೇನು ಪ್ರಯತ್ನ ಮಾಡಬೇಕಾಗಿದೆ. ಅದೇ ರೀತಿಯಲ್ಲಿ ವಾಸ್ತುದೋಷ, ವಾಸ್ತುವಿಗೆ ಸಂಬಂಧಪಟ್ಟ ಅನೇಕ ತೊಂದರೆಗಳು, ಅದಕ್ಕೆ ನಾವು ಏನು ಸುಲಭವಾಗಿ ಪರಿಹಾರ ಉಪಾಯಗಳನ್ನು ಮಾಡಿಕೊಳ್ಬಹುದು. ವಾಸ್ತು ಸರಿಯಿಲ್ಲ ಅಂತಂದ್ರೆ ನಾವು ಸುಲಭ ಮಾರ್ಗ ಏನು, ಅದೇ ಪ್ರಕಾರ ಮಲಗುವ ದಿಕ್ಕು ಯಾವುದು, ಹೀಗೆ ಅನೇಕ ವಿಷಯಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆವು. ವಿಷಯವನ್ನ ಕೇಳಿದ ನಂತರ ನಿಮ್ಮ ಮನಸ್ಸಲ್ಲಿ ಏನಾದರೂ ಪ್ರಶ್ನೆಗಳು ಉತ್ಪನ್ನ ಆಗಿದ್ದಲ್ಲಿ ತಾವು ಅವಶ್ಯವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ. ಬರೆಯಬೇಕಾದ್ರೆ ತಮ್ಮ ಹೆಸರು, ಯಾವ ಜಿಲ್ಲೆ ಮತ್ತು ತಮ್ಮ ಮೊಬೈಲ್ ನಂಬರ್ ಸ್ಪಷ್ಟವಾಗಿ ಬರೀಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಇದರಿಂದ ನಿಮ್ಮನ್ನು ಸಂಪರ್ಕ ಮಾಡಲಿಕ್ಕೂ ಸಹಾಯ ಆಗ್ಬೋದು ಮತ್ತು ನಿಮ್ಮ ಪ್ರಶ್ನೆಗಳಿಗೆ ಸಮರ್ಪಕ ರೀತಿಯಲ್ಲಿ ಉತ್ತರವನ್ನು ಕೊಡಲಿಕ್ಕೆ ಸಹಾಯ ಆಗ್ಬೋದು. ಇವತ್ತಿನ ಧರ್ಮ ಸಂವಾದವನ್ನ ಜಗದ್ಗುರು ಭಗವಾನ್ ಶ್ರೀಕೃಷ್ಣ, ಹಿಂದೂ ಜನಜಾಗೃತಿ ಸಮಿತಿಯ ಪ್ರೇರಣಾಸ್ಥಾನ ಪರಪರ ಗುರು ಡಾಕ್ಟರ್ ಜಯಂತ್ ಅಟವಲ್ಲಿ ಇವರ ಚರಣಗಳಲ್ಲಿ ಕೃತಜ್ಞತೆಯನ್ನು ಅರ್ಪಿಸಿ ಮುಕ್ತಾಯಗೊಳಿಸೋಣ. ಮುಂದಿನ ಧರ್ಮ ಸಂವಾದದಲ್ಲಿ ಭೇಟಿಯಾಗೋಣ. ನಮಸ್ಕಾರ.